ವಕ್ಫ್ಬೋರ್ಡ್ನ ಅವರು ಅವಸರ ಅವಸರವಾಗಿ ಕಂಡ ಕಂಡ ರೈತರಿಗೆ ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೆ ಅಷ್ಟೇ ಯಾಕೆ ಸ್ಲಮ್ ಬೋರ್ಡ್ ನಿಂದ ಮಂಜೂರಾದ ಸೈಟ್ ತಗೊಂಡವರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಲಂಬಾಣಿ ತಾಂಡಗಳು ಉಳ್ಕೊಂಡಿಲ್ಲ ಗ್ರಾಮಕ್ಕೆ ಗ್ರಾಮಗಳು ಉಳ್ಕೊಂಡಿಲ್ಲ ಕಾಲಂ ನಂಬರ್ 11 ನಲ್ಲಿ ವಕ್ಫ್ಬೋರ್ಡ್ನ ಹೆಸರು ಸೇರಿಸಲಾಗ್ತಾ ಇದೆ ಇದರ ವಿರುದ್ಧ ಬಿಜೆಪಿ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಘೋಷಿಸಿತ್ತು ಪ್ರತಿಭಟನೆಯನ್ನ ಮಾಡ್ತು ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿ ಅವರು ಬೀದಿಗಿಳಿದಿದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲೂ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಬಿಜೆಪಿ ಪ್ರತಿಭಟನೆ ವಕ್ಫ್ ಬೋರ್ಡ್ ಹಟಾವೋ ದೇಶ ಬಚಾವೋ ಘೋಷಣೆಯನ್ನ ಕೂಗಿದರು ಅನೇಕ ಕಡೆಗಳಲ್ಲಿ ರೈತರು ರೈತ ಸಂಘಟನೆಗಳವರು ಪ್ರತಿಭಟನೆಯಲ್ಲಿದ್ದರು ಜಮೀರ್ ಅಹಮದ್ ಖಾನ್ ರ ರಾಜೀನಾಮೆಗೆ ಆಗ್ರಹಿಸಲಾಯಿತು ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇರುವ ಈ ಸಂದರ್ಭದಲ್ಲಿ ಬಿಜೆಪಿ ಅವರಿಗೆ ವಕ್ಫ್ ಬೋರ್ಡ್ ನ ನೋಟಿಸ್ ಗಳು ಅಸ್ತ್ರದಂತೆ ಸಿಕ್ಕಿವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಳ್ಳಾರಿಯಲ್ಲಿದ್ದರು ವಿಪಕ್ಷ ನಾಯಕ ಆರ್ ಅಶೋಕ್ ಕೋಲಾರದಲ್ಲಿದ್ದರು ಶಿಗ್ಗಾಮಿಯಲ್ಲಿ ಸಿಟಿ ರವಿ ಪ್ರತಾಪ್ ಸಿಂಹ ಸೇರಿದಂತೆ ಅನೇಕ ಹಿರಿಯ ಮುಖಂಡರಿದ್ದರು ಕೇಳಿಸ್ಕೊಳ್ಳಿ ಯಾರ್ಯಾರೇನೇನು ಮಾತಾಡಿದ್ರು ಅಂತ ಸಿದ್ದರಾಮಯ್ಯನವರ ಒಂದು ಪಿತೂರಿಯಿಂದ ಜಮೀರ್ ಅಹಮದ್ ಅಂತಕ್ಕಂಥ ಒಬ್ಬ ದೇಶದ್ರೋಹಿನ ಪಕ್ಕದಲ್ಲಿ ಇಡ್ಕೊಂಡು ಈ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನ ಮೂಡಿಸ್ತಕ್ಕಂತ ಒಂದು ಹುನ್ನಾರಕ್ಕೆ ಒಂದು ಕೈ ಹಾಕಿದ್ದಾರೆ ಒಂದು ಸರ್ಕಾರವೇ ಇದರಿಂದ ಇದೆ ಜಮೀರ್ ಅಹಮದ್ ಒಬ್ಬ ಸಚಿವನಾಗಿ ಇವತ್ತು ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿಕೊಂಡು ಅಧಿಕಾರಿಗಳನ್ನ ಬೆದರಿಸ್ಕೊಂಡು ಇವತ್ತು 50 ವರ್ಷದಿಂದ ಆಗದೆ ಇರ್ತಕ್ಕಂಥ ಇವತ್ತು ಮಠಮಾನ್ಯಗಳು ಕೂಡ ಇವತ್ತು ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಕ್ಕಂಥದ್ದು 15,000ಕ್ಕೂ ಹೆಚ್ಚು ಎಕರೆ ಇವತ್ತು ರೈತರು ಏನು ಉಳುಮೆ ಮಾಡ್ತಾ ಇದ್ರು ಅವರ ಜಮೀನನ್ನು ಕೂಡ ಇವತ್ತು ಹೊಡ್ಕೊಳ್ಳೋಕೆ ಹೊರಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ವಕ್ತ ಹೆಸರು ಹೇಳಿಕೊಂಡು ನಾನು ಮುಖ್ಯಮಂತ್ರಿಗಳು ಇವತ್ತು ಸವಾಲನ್ನು ಹಾಕ್ತೇನೆ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ತಾಕತ್ತಿದ್ರೆ ಇವತ್ತು ವಕ್ತ ಆಸ್ತಿಯನ್ನು ಹೊಡ್ಕೊಂಡಿರ್ತಕ್ಕಂಥ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಪುಡಾರಿಗಳು ನಿಮ್ಮ ಪಕ್ಷದಲ್ಲೇ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಎಲ್ಲೋ ಒಂದು ಕಡೆ ಇವರ ಪಾಪದ ಕೂಡ ತುಂಬಿದೆ ಇವತ್ತು ಹಾಗಾಗಿ ಒಂದು ಅಧಿಕಾರದ ದರ್ಪದಿಂದ ಈ ರೀತಿ ಮಾಡೋದಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಒಂದು ಇಂಚು ಜಮೀನನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಒಂದು ಇಂಚು ಜಮೀನನ್ನು ಕೂಡ ಹೋಗ್ತಾ ಹೋಗ್ತಾ ಮುಸ್ಲಿಂ ಲೀಗು ಮತ್ತು ಬ್ರಿಟಿಷ್ ಒಪ್ಪಂದ ಆಗಿ ಮುಸಲ್ಮಾನರಿಗಾಗಿ ಪಾಕಿಸ್ತಾನ ಹಿಂದೂಗಳಿಗಾಗಿ ಹಿಂದೂಸ್ತಾನ ನೀವೇ ಪಾಲ್ ಕೊಟ್ಟ ಮೇಲೆ ಇದು ನನ್ನ ಆಸ್ತಿ ಅಂತ ಬಂದ್ರೆ ಬಿಡ್ತೀರಾ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಬಾಲ ನೆಟ್ಟಗಾಗತ್ತಾ ಅವರ ಇಡಿಯಾಗಿ ಸಿಗುವ ವೋಟ್ ಬ್ಯಾಂಕಿಗೋಸ್ಕರ 1955ರಲ್ಲಿ ಜವಾಹರಲಾಲ್ ನೆಹರೂರವರು ಒಪ್ಪ ಕಾಯ್ದೆಯನ್ನ ತಂದ್ರು ಈ ಒಪ್ಪ ಕಾಯ್ದೆ ರಾಕ್ಷಸರಿಗೆ ಬಲ ಕೊಟ್ಟಂತಾಯ್ತು ಕಾಂಗ್ರೆಸ್ ಕೊಟ್ಟಂತ ವರ ರಾಕ್ಷಸರಿಗೆ ವರ ಕೊಟ್ಟಂತಾಯ್ತು ವಕ್ಫ್ ಬೋರ್ಡ್ ಹೇಳ್ತಾ ಇದೆ 1500 ವರ್ಷಗಳ ಸೋಮೇಶ್ವರ ದೇವಾಲಯವೂ ಅಲ್ಲಾನಿಗೆ ಸೇರಿದ್ದಂತೆ ಅಳಂದದಲ್ಲಿ ತೀರ್ಲಿಂಗೇಶ್ವರ ದೇವಾಲಯ ಅಲ್ಲಾನಿಗೆ ಸೇರಿದ್ದಂತೆ ಬಿಡ್ಬೇಕೆಂದ್ರೆ ಕಬಳಿಕೆ ಮಾಡ್ತಾ ಇದೆ ನಿರುದ್ಯೋಗ ಹೋರಾಟದಲ್ಲಿ ನಾನು ಕೂಡ ಕೋಲಾರದಲ್ಲಿ ಭಾಗವಹಿಸಿದ್ದೀನಿ ಕೋಲಾರದಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜಿಲ್ಲಾಧಿಕಾರಿ ಇದಾರಲ್ಲ ಇವರೇ ಅವ್ರಿಗೆ ಸಪೋರ್ಟ್ ಈಗ ಲ್ಯಾಂಡ್ ಜಿಯಾದ್ ಲವ್ ಜಿಯಾದ್ ಆಯಿತು ಈಗ ಲ್ಯಾಂಡ್ ಜಿಯಾದ್ ಬಂತು ಲವ್ ಜಿಯಾದ್ ಆಯಿತು ಲ್ಯಾಂಡ್ ಜಿಯಾದ್ ಬಂತು ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಈ
ಒಂದು ಇದಕ್ಕೆ ಪ್ರಾಯೋಜಕರು ಪ್ರಾಯೋಜಕರು ಪ್ರಾಯ ಅಲ್ಲ ಏನನ ಮಾಡಿದ್ರು ಸ್ಪಾನ್ಸರ್ ಅಂತಾರಲ್ಲ ಹಂಗೆ ಪ್ರಾಯೋಜಕ ತತ್ವವನ್ನ ಸಿದ್ದರಾಮಯ್ಯ ಅವರು ತಗೊಂಡಿದ್ದಾರೆ ಇವತ್ತು ಪದೇ ಪದೇ ಹೇಳ್ತಾ ಇದ್ದಾರೆ ಇದೊಂದು ದೊಡ್ಡ ಷಡ್ಯಂತ್ರ ಬಹಳ ದಿವಸದಿಂದ ನಡೆದಿದೆ ಆದರೆ ಜಮೀರ್ ಅಹ್ಮದ್ ಖಾನ್ ಏನು ಅಧಿಕಾರ ತಗೊಂಡ ಮೇಲೆ ಹೇಳಿಕೆಗಳು ಅವರದೇನು ಸ್ಮಶಾನ ಇರ್ತದೆ ಅದರೊಂದು ಫೋಟೋ ತೋರಿಸಿ ಎಲ್ಲ ಹಸಿರು ಬಣ್ಣ ಹಚ್ಚಬೇಕು ಸೈತಾನಗಳು ಅದನ್ನು ನೋಡಿ ಎದಿ ಹೊಡ್ಕೋಬೇಕು ಸೈತಾನ ಅಂದ್ರೆ ಯಾರು ಅಂದ್ರೆ ಹಿಂದೂ ಸಮಾಜವನ್ನು ಸೈತಾನಕ್ಕೆ ಹೋಲಿಸುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಇವರ ಮುಂದಿನ ಉದ್ದೇಶ ಏನು ಭಾರತದಲ್ಲಿ ಇನ್ನೊಂದು ಪಾಕಿಸ್ತಾನ ನಿರ್ಮಾಣವಾಗುವಷ್ಟು ಜಮೀನು ಇವತ್ತು ವಕಫ್ ಕೈಯಾಗಿದೆ ನಮ್ಮದು ಇರೋದು 1974 75ರ ಏನು ಇದೆ ಗೆಜೆಟ್ ನೋಟಿಫಿಕೇಶನ್ ರದ್ದಾಗಬೇಕು ಅಲ್ಲಿಂದ ಏನೇನು ಆಗಲ್ಲ ವಕಫ್ದಲ್ಲಿ ಅವು ಎಲ್ಲಾನು ರದ್ದಾಗಬೇಕು ಎಲ್ಲಿ ನೋಟಿಸ್ ಕೊಟ್ಟಿದ್ದೀನಿ ಹಿಂದೆ ತಕೊಳ್ತೀರಿ ನೋಟಿಸ್ ಕೊಟ್ಟಿದ್ದು ಹಿಂದೆ ತಕೊಳ್ಳುವ ಕಣ್ಣು ಒರೆಸುವ ತಂತ್ರ ನಡೆಯೋದಿಲ್ಲ ಮೋಸ ಮಾಡಬೇಡಿ ಚುನಾವಣೆ ಮುಂದೆ ಮೋಸ ಮಾಡಕ್ಕೆ ಹೋಗಬೇಡಿ ಸುಳ್ಳು ಹೇಳಕ್ಕೆ ಹೋಗಬೇಡಿ ರೈತರ ಜಮೀನನ್ನ ಯಾರಾದರೂ ಮುಟ್ಟಿದ್ರೆ ಅವರಿಗೆ ಕರ್ನಾಟಕದಲ್ಲಿ ಕುರ್ಚಿ ಮೇಲೆ ಕುಂದ್ರಕ್ಕೆ ಸಾಧ್ಯ ಇಲ್ಲ ನರಗುಂದ ನವಲಗುಂದಿನ ಬಂಡಾಯ ರೈತರ ಬಂಡಾಯ ಮತ್ತೊಮ್ಮೆ ಈ ಕರ್ನಾಟಕ ರಾಜ್ಯದಲ್ಲಿ ರೈತರ ಬಂಡಾಯ ಏತದೇನು ಅಂತ ಮಾತನಾಡಲು ಇಚ್ಛಿಸುತ್ತೇನೆ ಹಳ್ಳಿ ಹಳ್ಳಿಗೆ ಆಗ್ತದೆ ಹಳ್ಳಿ ಹಳ್ಳಿಯಲ್ಲಿ ಚಳವಳಿ ಆಗುತ್ತೆ ಆಂದೋಲನ ಆಗುತ್ತೆ ಇಡೀ ಕರ್ನಾಟಕದ ರೈತರು ಈ ಸರ್ಕಾರವನ್ನು ಕಿತ್ತೊಗೆಯವರೆಗೂ ವಿಶ್ರಮಿಸೋದಿಲ್ಲ ಬಂಧುಗಳೇ ಆದ್ರಿಂದ ಎಚ್ಚೆತ್ತುಕೊಳ್ಳಿ ನಿಮಗೆ ತಕ್ಕ ಪಾಠವನ್ನ ನಮ್ಮ ರೈತ ಸಮುದಾಯ ಕೊಡ್ತದೆ ಅವರ ಜೊತೆಗೆ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ನಿಲ್ತದೆ ಅನ್ನುವಂತ ಮಾತನ್ನು ನಾನು ಹೇಳ್ತಿದ್ದೇನೆ ಕರ್ನಾಟಕದಲ್ಲಿ ಒಸಾಮಾ ಬಿನ್ ಲಾಡೆನ್ ಮತ್ತು ಮುಲ್ಲಾ ಉಮರ್ ತರ ಯಾರು ರಾಜ್ಯಭಾರ ಮಾಡ್ತಾ ಇದ್ರೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಸರ್ಕಾರ ಕಳೆದ ಒಂದು ತಿಂಗಳಿಂದ ಅದು ವಿಜಯಪುರದ ರೈತರು ಬರೀ ವಿಜಯಪುರಕ್ಕೆ ಕಂಟ್ರೋಲ್ ಮಾಡಿ ಚಾಂಪಣ್ಣಕ್ಕೆ ಹೋಗಿದ್ರೆ ಸ್ಮಶಾನ ಕೂಡ ವಾಪಸ್ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ ಈ ಊರಿನಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಅಂತ್ಯವಾಗ್ತಿದೆ ನಾಳೆ ಬೆಳಗ್ಗೆ ಚುನಾವಣೆ ನಡೆದರೂ ಕೂಡ ಕಾಂಗ್ರೆಸ್ ಧೂಳಿಪಟ್ಟಾಗಿ ಇದಕ್ಕೆ ಕಾಂಗ್ರೆಸ್ ಕೊಡ್ತಾ ಇರುವ ಉತ್ತರ ಏನು ಬಿಜೆಪಿ ಸರ್ಕಾರ ಇದ್ದಾಗ ಆಗಿನ ತಾರೀಖಿಗೆ ಕೊಡಲಾದ ನೋಟಿಸ್ಗಳನ್ನು ತೋರಿಸ್ತಾ ಇದ್ದಾರೆ ಈ ವಿವಾದ ಇವತ್ತು ನೆನ್ನೆದಲ್ಲ ಬಿಜೆಪಿ ಕಾಲದಲ್ಲೂ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಕೊಟ್ಟಿರುವ ನೋಟಿಸ್ಗಳನ್ನು ವಾಪಸ್ ತಗೊಳ್ಳೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಉಳಿದ ಕಾಂಗ್ರೆಸ್ ನಾಯಕರದ್ದು ಬಿಜೆಪಿಯ ವಿರುದ್ಧ ಆಕ್ರೋಶ ರಾಜ್ಯದಲ್ಲಿ ಅರಾಜಕತೆ ಉಂಟು ಮಾಡ್ತಾ ಇದ್ದಾರೆ ಅಂತ ಸಚಿವ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಹೇಳಿದ್ರೆ ರಾಜಕೀಯ ನಾಟಕ ಇದು ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ರು ದ್ವೇಷವನ್ನ ಬಿತ್ತಕ್ಕಂತ ಜನ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಜನರನ್ನ ಎತ್ಕಿಡ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ವರ್ಕ್ ಪ್ರಾಪರ್ಟಿ ಇದು ಅದು ನಿನ್ನೆ ಮೊನ್ನೆ ಆಗಿರೋದ ಅವ್ರ ಕಾಲದಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಇದು ಎಲ್ಲ ಕಾಲದಲ್ಲೂ ನಡ್ಕೊ ಬಂದಿರತಕ್ಕಂಥದ್ದು ಈಗ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡು ಈ ಉಪಚುನಾವಣೆಗಳಿಗೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ರೈತರೆಲ್ಲ ಒಕ್ಲೆಬ್ಸಾಗಿಲ್ಲ ನೋಟಿಸ್ ಬಂದರೂ ಕೂಡ ಆ ನೋಟಿಸ್ ಅನ್ನ ವಾಪಸ್ ತಗೋಬೇಕು ಹೊರತು ಖಾಲಿ ಮಾಡಿಸಾಗಿಲ್ಲ ಅದು ಗ್ಯಾರಂಟಿ ಅಪಪ್ರಚಾರ ಇರಬಹುದು ಆಸ್ತಿ ಬಗ್ಗೆ ಇರಬಹುದು ಬೋಡಾ ಬಗ್ಗೆ ಇರಬಹುದು ಹಲವಾರು ಸುಳ್ಳನ್ನ ದಿನನಿತ್ಯ ಹೇಳುವ ಮೂಲಕ ರಾಜ್ಯದ ಅರಾಜಕತೆಯನ್ನ ಹುಟ್ಟಾಕ್ಲಿಕ್ಕೆ ಬಿಜೆಪಿ ಅವರು ಪ್ರಯತ್ನ ಮಾಡೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ ಈ ಚುನಾವಣೆ ಮೂಲಕ ಮತ್ತೆ ನಾವು ಒಂದು ಎಲ್ಲರೂ ಒಂದು ಅನ್ನೋ ಸಂದೇಶ ಸಾರಬೇಕಾಗಿದೆ ನಮ್ಮ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಯಾವುದೇ ಅಭಿವೃದ್ಧಿ ಕಾರ್ಯ ಕೂಡ ನಿಲ್ಲುವಲ್ಲ ನಿಲ್ಲಿಸುವಂತ ಪ್ರಯತ್ನ ಕೂಡ ಇಲ್ಲ ಅದರ ಜೊತೆಗೆ
ಗ್ಯಾರಂಟಿಯನ್ನು ಕೂಡ ನಾವು ಮುಂದುವರೆಸ್ತಾ ಇದ್ದೀವಿ. 2019 ನಿಮ್ ಬಿಜೆಪಿ ಸರ್ಕಾರ ಇದ್ದಾಗ ನೋಟಿಸ್ ಕೊಡು ಅಂತ ಹೇಳಿ ಸರ್ಕ್ಯುಲರ್ ಹೊರಡಿಸಿದ್ರಲ್ಲ, ಹೊಂಡಿಸ್ತಾವ್ ನೀವು. ಈಗ ಏನ್ರ ಅಲ್ಪ ಸ್ವಲ್ಪ ಹಂಗೇನ್ರ ಆಗಿದ್ರೆ ಅನ್ಯಾಯ ಆಗಿದ್ರೆ ತಕ್ಷಣ ಆ ನೋಟಿಸ್ ಗಳನ್ನ ವಾಪಸ್ ಪಡೀರಿ. ಏನ್ರ ಹೆಸರು ಬದಲಾಯಿಸಿದ್ರೆ ಅದನ್ನ ತಕ್ಷಣ ನಿಲ್ಲಿಸ್ರಿ ಅಂತ ಹೇಳಿದವರು ಸಿದ್ದರಾಮಯ್ಯನವರು. ಆದ್ರೆ ಚಳವಳಿ ಮತ್ತೆ ನೀವೇ ಮಾಡ್ತೀರ, ಮಾಡಿದವ್ರು ನೀವು, ಅದನ್ನ ನಿಲ್ಲಿಸ್ದವ್ರು ನಾವು, ಮತ್ ನಮ್ಮ ವಿರುದ್ಧ ಚಳವಳಿ ಮಾಡ್ತೀರಿ, ನಾಚಿಕ್ ಬರೋದಿಲ್ಲ. ಇದೆಲ್ಲ ಸೂಪರ್ಫಿಷಿಯಲ್ ಟಾಕ್, ಬಿಜೆಪಿಯವರು ಮಾಡ್ತಾ ಇರೋದು ಅದೇ, ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಅದೇ. ಪ್ರಶ್ನೆ, ಬಿಜೆಪಿ ಸರ್ಕಾರ ಇದ್ದಾಗ ನೋಟಿಸ್ ಕೊಟ್ರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೋಟಿಸ್ ಕೊಟ್ರ? ಅಲ್ಲ. ಕಂಡ ರೈತರಿಗೆ ನೋಟಿಸ್ ಕೊಡುವ ಅಧಿಕಾರವನ್ನು ವಕ್ಫ್ ಬೋರ್ಡಿಗೆ ಯಾರು ಕೊಟ್ರು ಅಂತ. ಕಂಡ ಜಮೀನಿನ ಪಹಣಿಯ ಕಾಲಂ ನಂಬರ್ 11 ನಲ್ಲಿ ವಕ್ಫ್ ಬೋರ್ಡ್ನ ಹೆಸರು ಹಾಕಿಕೊಳ್ಳುವ ಅಧಿಕಾರವನ್ನು ವಕ್ಫ್ ಬೋರ್ಡಿಗೆ ಯಾರು ಕೊಟ್ರು ಅಂತ. ಎಲ್ಲಿ ತನಕ ಆ ಅಧಿಕಾರ ಇರುತ್ತೋ ಅಲ್ಲಿ ತನಕ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಅಲ್ಲ. ನಾನು ಸುಮ್ಮನೆ ನಿಮಗೆ ಹಾರ್ಶ್ ರಿಯಾಲಿಟಿ ಹೇಳೋದು, ಬಜರಂಗ ದಳದ ಸರ್ಕಾರ ಬಂದರೂ, ವಿಶ್ವ ಹಿಂದೂ ಪರಿಷತ್ ಸರ್ಕಾರ ಬಂದರೂ ವಕ್ಫ್ ಬೋರ್ಡ್ನವ್ರು ಹೆಸರು ಹಾಕೊಂಡೇ ಹಾಕುತ್ತಾರೆ. ಪ್ರಶ್ನೆ ಇರೋದದು, ಆ ಅಧಿಕಾರ ಅಂದರೆ ಇನ್ಯಾರಿಗಾರು ಈ ದೇಶದಲ್ಲಿ ಆ ಅಧಿಕಾರ ಇದೆಯಾ? ಇನ್ಯಾವುದೋ ಮಂಡಳಿ, ಮತ್ತಾವುದೋ ಬೋರ್ಡು, ಯಾವುದೋ ಜಮೀನು ತಮ್ಮದು ಅನ್ನಿಸಿದ ತಕ್ಷಣ, ಅನ್ನಿಸುವುದು, ಪ್ರೂಫ್ ಕೊಡಬೇಕಾಗಿಲ್ಲ, ದಾಖಲೆ ಕೊಡ, ಅನ್ನಿಸೋದಷ್ಟೆ, ಇದು ನಮ್ದು ಇರಬಹುದು ಅಂತ ಅನ್ಸೋದು. ಅನ್ಸಿದ ತಕ್ಷಣ ಹೋಗಿ ಕಾಲಮ್ ನಂಬರ್ 11 ನಲ್ಲಿ ಹೆಸರು ಹಾಕಿಕೊಳ್ಳುವ ಅಧಿಕಾರ ಇನ್ಯಾರಿಗಾರು ಈ ದೇಶದಲ್ಲಿ ಇದೆಯಾ? ಯಾರಿಗೂ ಇಲ್ಲದೆ ಇರೋ ಅಧಿಕಾರ ಕೆಲವರಿಗಷ್ಟೇ ಯಾಕೆ? ಮೂಲ ಪ್ರಶ್ನೆ ಇರೋದು ಅದಲ್ವ? ಈಗ ಕಾಂಗ್ರೆಸ್ನವರಿಗೆ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಆವಾಗ ಮಾಡಿದ ಒಂದು ಭಾಷಣದ ವಿಡಿಯೋ ಸಿಕ್ಕಿತ್ತು. ಒತ್ತುವರಿಯಾಗಿರುವ ವಕ್ಫ್ ಆಸ್ತಿನ ವಾಪಸ್ ಪಡೀರಿ ಅಂತ ಮಾತಾಡಿದ್ರು. ಆವಾಗ ತೆರವು ಮಾಡ್ಕೊಳ್ಳಿ ಅಂದ್ರು, ಈಗ ಯಾಕೆ ವಿರೋಧ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ. ಇದೆಲ್ಲ ಅಲ್ಲಾಹುವಿನ ಆಸ್ತಿ ಅಂತ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರೇ ಹೇಳಿದ್ರು. ಈಗ ಯಾಕೆ ಹಿಂಗೆ ಅಂತ, ಅದಕ್ಕೆ ಬೊಮ್ಮಾಯಿ ಅವರ ಎಕ್ಸ್ಪ್ಲನೇಷನ್ ಬೇರೆ ಇದೆ. ಯಾವ ಭಾಷಣ ಅದು? ಏನು ಮಾತಾಡಿದ್ರು ಬಸವರಾಜ ಬೊಮ್ಮಾಯಿ ಅವರು ಕೇಳಿಸ್ಕೊಳ್ಳಿ. ಇಲ್ಲಿ ವಾಫ್ ಸಮಿತಿಯ ಅಧ್ಯಕ್ಷರಿದ್ದಾರೆ. ನಿಮ್ಮ ಡ್ಯೂಟಿ ವಾಫ್ ಪ್ರಾಪರ್ಟಿಯನ್ನು ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಡ್ಯೂಟಿ. ಕಾಂಪ್ರಮೈಸ್ ನೇವನ ಅಗರ್ ಕಾಂಪ್ರಮೈಸ್ ಹೋಗಾ ತೋ ಹಮ್ ಕುಚ್ ನೇ ಕರ್ ಸಕ್ತೆ ಉಪರ ವಾಲೆ ದೇಖ್ತಾ ಇರತ್ತೆ ತುಂಬ. ಜೊ ಖುದಾ ಕಾ ಪ್ರಾಪರ್ಟಿ ಹೈ ವೋ ಲೂಟ್ ಗಯಾ ತೋ ಔರ್ ಆಪ್ ಆಂಕ್ ಬಂದ್ ಕರ್ಕೆ ಬೈಠೆ ತೋ ಲೂಟನೆ ವಾಲೆ ಸೇ ಜ್ಯಾದಾ ಆಪ್ ಮುಜ್ರಿಮ್ ಹೋ ಜಾತೆ ಹೋ, ಗುನಾಗಾರ ಹೋ ಜಾತೆ ಹೋ, ಕ್ಯೂಂಕಿ ಆಪ್ ನಸೀಬ್ ವಾಲೆ ಹೈ ಓ ಖುದಾ ಕಾ ಪ್ರಾಪರ್ಟಿ ರಕ್ಷಾ ಕರ್ನೆ ಕೆ ಲಿಯೆ ಆಪ್ಕೊ ಮೌಕಾ ಮಿಲಾ ಹೈ, ಬಹುತ್ ನಸೀಬ್ ವಾಲೆ ಹೈ ಆಪ್, ವೋ ನಸೀಬ್ ಕೋ ನಹೀ ಖೋನಾ, ಕ್ಯೂಂಕಿ ಪಿಛಲೆ ಬರಸ್ ಮೇ ಮೋರ್ ದ್ಯಾನ್ 2000 ಕ್ರೋರ್ಸ್ ವಾಪ್ ಪ್ರಾಪರ್ಟಿ ಖಾಸಗಿಯವರ ಹೆಸರಿನಲ್ಲಿ ಆಗಿಬಿಟ್ಟಿದೆ. ಹಾಂ, ಹೆಸರಿನಲ್ಲಿ ಆಗಿದೆ, ಎನ್ಕ್ರೋಚ್ ಮಾಡಿದ್ರೆ ಬೇರೆ, ಯಾರೋ ಬಡವ್ರು ಇನ್ನೊಂದು ಸ್ವಲ್ಪ 5 ಫೀಟ್ 10 ಫೀಟ್ ಗ್ಲಿಯಾ ಐಸಾ ನೀ ಬಡಾ ಬಡಾ ಏಕರ್ ಅಪನೆ ನಾಮ ಪೇ ಕರ್ದಿಯಾ ಹೈ. ಅಭಿ ಜಾಕೆ ಉಸ್ಮೆ ಏಕ್ ಛೋಟಾ ಸಾ ಹಮ್ ಮಸ್ಜಿದ್ ಬನಾತೆ ಕರ್ಕೆ ದೇತೆ ಕ್ಯಾ, ಫಿರ್ ಕ್ಯಾ ಎಷ್ಟು ಅನ್ಯಾಯ. ನಿಮ್ಸನಪ್ಪ ಇದಿಷ್ಟಕ್ಕೆ ಸಮಾಧಾನನ ನಿನಗೆ?
ಏನ್ ಮಾತಾಡ್ತೀಯ? 2000 5000 ಕೋಟಿ ಲೂಟ್ ಆಗಿದೆ ಅಂತ ನಾನು 200 ಕೋಟಿ ಬಂದಿದೆ ಅಂತೀಯ? ಇದೇ ನಿನ್ ಚೇಂಜ್ ಆಗ್ಬೇಕು. ನಾ ಆದೇಶ ಮಾಡಿರ್ಬೋದು, ಎಲ್ಲಿವರೆಗೂ ಪೂರ್ಣ ಎಷ್ಟು ಒಂದೊಂದು ಇಂಚು ಆ ಪ್ರಾಪರ್ಟಿ ವಾಪಸ್ ಬರೋದಿಲ್ವೋ ಅಲ್ಲಿವರೆಗೂ ನೀವು ಸುಮ್ಮನೆ ಕುಂದ್ರಬಾರ್ದು, ನಾವು ಸುಮ್ಮನೆ ಕುತ್ಕೋ. ಇದು ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದ ಭಾಷಣ. ಈಗ ಬಸವರಾಜ ಬೊಮ್ಮಾಯಿ ಅವರನ್ನು ಕೇಳಿದ್ರೆ ಏನು ಹೇಳ್ತಾರೆ? ಯಾವ ಆಸ್ತಿ ಬಗ್ಗೆ ನಾನು ಮಾತಾಡಿದ್ದೆ? ಪೂರ್ತಿ ವಿಡಿಯೋ ಹಾಕಿ ಅಂದ್ರು. ಈ ವಿಡಿಯೋ ಕಾಂಗ್ರೆಸ್ನವರ ಕೈಗೆ ಅಸ್ತ್ರ ಸಿಕ್ಕಂಗ್ ಸಿಕ್ತು. ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ಸುಮ್ಮನೆ ನನಗೆ ಪ್ರಚಾರ ಕೊಡ್ತಿದ್ದಾರೆ ನ್ಯಾಷನಲ್ ಲೆವೆಲ್ನಲ್ಲಿ ಬಿಜೆಪಿ ಅವರು. ಹಿಂದೆ ಬೊಮ್ಮಾಯಿ ಅವರು ವಕ್ಸ್ ಮೀಟಿಂಗ್ ಮಾಡಿಲ್ವಾ ಅಂಥೇಳಿ ವಿಡಿಯೋ ತೋರಿಸಿದ್ರು. ಬಿಜೆಪಿಯವರು ಯಾವಾಗಲೂ ಕೂಡ ಇಶ್ಯೂಸ್ ಮೇಲೆ ಫೈಟ್ ಮಾಡಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು, ರಾಜಕಾರಣಕ್ಕೋಸ್ಕರವಾಗಿ ಪ್ರತಿಭಟನೆ ಮಾಡೋದು. ಹಿಂದೆ ಬೊಮ್ಮಾಯಿ ಅವರು ಇಂಚಿಂಚ್ ಆಸ್ತಿಯನ್ನು ಏನು ಒತ್ತುವರಿ ಆಗಿದೆ ಅದನ್ನೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅವರು ವಿರುದ್ಧವಾಗಿ ಮಾತನಾಡ್ತಾರೆ. ಈಗ ಯಾಕೆ ವಿರುದ್ಧ ಮಾತಾಡ್ತಾರೆ? ರಾಜಕೀಯಕ್ಕೋಸ್ಕರ ವಿರುದ್ಧ ಮಾತಾಡ್ತಾರೆ. ಜನರಿಗೆ ಅರ್ಥ ಆಗಿದೆ ಇದು ವಕ್ಫ್ ಪ್ರಾಪರ್ಟಿ ನಿನ್ನೆ ಮೊನ್ನೆ ಇದಲ್ಲ. ಅವ್ರ ಕಾಲದಲ್ಲೂ ನೋಟಿಸ್ ಕೊಟ್ಟಿದ್ದಾರೆ, ಎಲ್ಲ ಕಾಲದಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಯಾವುದೇ ನೋಟಿಸ್ ಕೊಟ್ಟಿದ್ದರೆ ಅದನ್ನು ವಾಪಸ್ ಕೊಡಬೇಕು. ಮತ್ತು ಯಾವುದೇ ಕಾರಣಕ್ಕೆ ರೈತರನ್ನು ಒಕ್ಕಲೆಬ್ಬಿಸಬಾರದು. ಬಾನೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಸರ್. ಈಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಈ ವಕಫ್ ಆಸ್ತಿನ ಏನು ಕೆಲವೊಂದಿಷ್ಟು ಮಂದಿ ಏನು ಕಬಳಿಸ್ಕೊಂಡು ಅಲ್ಲಿ ಪ್ಲಾಟ್ಸ್ ಹಾಕಿ ಮಾಡೋದು ಈ ರೀತಿ ಎಲ್ಲ ಮಾಡಿದ್ರು, ಇವ್ರ ಮೇಲೆ ಯಾವ ರೀತಿ ಕ್ರಮ? ಅಂದರೆ ಕ್ರಿಮಿನಲ್ ಕೇಸ್ ಏನಾದರೂ ಮಾಡ್ತೀರಾ? ಈಗ ಅದೇ ಏನು ಮಾಡ್ತೀರಾ ಈಗ ಅಂಥದಕ್ಕೆ? ನಾನು ಎನ್ಕ್ರೋಚ್ಮೆಂಟ್ ಯಾರು ಪ್ರೈವೇಟ್ ಅವ್ರು ಮಾಡ್ಕೊಂಡ್ರೆ ರೈತರು ಬಿಟ್ಟು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇರುವಾಗ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಇದು ವಕ್ಫ್ ಆಸ್ತಿ, ದಯಮಾಡಿ ಯಾರನ್ನ ಎನ್ಕ್ರೋಚ್ಮೆಂಟ್ ಆಗಿದ್ರೆ ಅವನ್ನೆಲ್ಲ ತೆಗಿರಿದಿ, ಇದು ಅಲ್ಲಿನ ಆಸ್ತಿ ಇದು ಅಲ್ಲಂತ ಹೋಗಿ ಉತ್ತರ ಕೊಡಬೇಕಾಗ್ತಕ್ಕಂಥ ಬಾನೆ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಸರ್. ಈಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಈ ವಕಫ್ ಆಸ್ತಿನ ಏನು ಕೆಲವೊಂದಿಷ್ಟು ಮಂದಿ ಏನು ಕಬಳಿಸ್ಕೊಂಡು ಅಲ್ಲಿ ಪ್ಲಾಟ್ಸ್ ಹಾಕಿ ಮಾಡೋದು ಈ ರೀತಿ ಎಲ್ಲ ಮಾಡಿದ್ರು, ಇವ್ರ ಮೇಲೆ ಯಾವ ರೀತಿ ಕ್ರಮ? ಅಂದರೆ ಇದರ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರೇನು ಹೇಳ್ತಾರೆ? ವಕ್ಫ್ ಮೀಟಿಂಗ್ನಲ್ಲ, ವಕ್ಫ್ ಭವನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು, ನಾನು ಮಾತನಾಡಿದ್ದು ಅನ್ವರ್ ಮಾನಪ್ಪಾಡಿ ವರದಿಯ ಬಗ್ಗೆ ಅಂತ. ಅನ್ವರ್ ಮಾನಿಪ್ಪಾಡಿ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸಲಾಗಿತ್ತು. ಆ ಸಮಿತಿ ವಕ್ಫ್ ಆಸ್ತಿಯನ್ನ ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಕಬಳಿಸಿಕೊಂಡಿದ್ದಾರೆ ಅಂತ ವರದಿ ಕೊಟ್ಟಿತ್ತು. ಆ ವರದಿಯಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರಿದ್ವು. ವರದಿ ಇನ್ನು ಹಂಗೆ ಇದೆ, ದೊಡ್ಡ ದೊಡ್ಡ ರಾಜಕಾರಣಿಗಳು. ಅದರಲ್ಲಿ ಕಾಂಗ್ರೆಸ್ ನಾಯಕರ ಹೆಸರು ಜಾಸ್ತಿ ಇದ್ದಾವೆ ಅಂತಾರೆ. ಅವರಿಂದ ಆಸ್ತಿ ವಾಪಸ್ ತಗೊಳ್ಳಿ ಅಂತ ಹೇಳಿದ್ ನಾನು. ಕಾಂಗ್ರೆಸ್ ನಾಯಕರ ಆಸ್ತಿ ವಾಪಸ್ ತಗೊಳ್ಳಿ, ವಕ್ಫ್ ಆಸ್ತಿಯನ್ನ ಕಾಂಗ್ರೆಸ್ ನಾಯಕರು ಕಬಳಿಸಿದ್ದಾರೆ ಅದನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದು ಅಂತ ಬಸವರಾಜ ಬೊಮ್ಮಾಯಿ. ನಮ್ಮದು ಹಳೆ ವಿಡಿಯೋ ಪ್ರದರ್ಶನ ಮಾಡಿದ್ದಾರೆ. ನಾನು ಆ ವಫ್ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿರೋದು. ಅದು ಯಾವುದು ವಫ್ ಮೀಟಿಂಗ್ ತೊಗೊಂಡಿಲ್ಲ, ನಂಬರ್ ಒನ್ ಕ್ಲಾರಿಫಿಕೇಶನ್, ಯಾವುದು ಮೀಟಿಂಗ್ ತೊಗೊಂಡಿಲ್ಲ. ವಫ್ ಅಲ್ಲಿ ಏನು ಮಾತಾಡಿದ್ದೀನಿ ಅಂದರೆ, ಅನ್ವರ್ ಮಾನ್ಪಡಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಆಗಿತ್ತು. ಯಾರ್ಯಾರು ರಾಜಕಾರಣಿಗಳು ದೊಡ್ಡವರು ವಫ್ ಪ್ರಾಪರ್ಟಿಯನ್ನು ಹಡಪ್ ಮಾಡಿದ್ದಾರೆ, ಅದನ್ನು ಮೋಸದಿಂದ ತೊಗೊಂಡಿದ್ದಾರೆ, ಅದ್ರ ಮೇಲೆ ಕಟ್ಟಡ ಕಟ್ಟಿದ್ದಾರೆ, ಲಾಭ ತಗೊಳ್ತಾ ಇದ್ದಾರೆ, ವ್ಯವಹಾರ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ರಿಪೋರ್ಟ್ ಬಂತು.
ಸಾವಿರಾರು ಎಕರೆ ವಕ್ಫ್ ನಲ್ಲಿ ಹೆಸರಿನಲ್ಲಿ ಇದ್ದಿದ್ದನ್ನು ಕಾಂಗ್ರೆಸ್ಸಿನ ನಾಯಕರು ದೊಡ್ಡ ದೊಡ್ಡ ನಾಯಕರು ಅದನ್ನು ಯಶಸ್ಸು ಮಾಡಿದಾರಂತ ಅನ್ವರ್ ಮಾನ್ಪಾಡಿಯ ರಿಪೋರ್ಟ್ ಭಾಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಲೀಡರ್ಸ್ ಏನು ಅದನ್ನು ಹಡಪ್ ಮಾಡಿದ್ರು ಅದನ್ನು ವಾಪಸ್ ತಗೋಬೇಕು ಅನ್ನೋಂಥ ಮಾತನ್ನು ಹೇಳಿದ್ದೀನಿ ಹೊರತಾಗಿ ಈಗ ಬಂದಿರೋ ರೈತರ ಬಗ್ಗೆ ಅವಾಗ ನಾವು ನೋಟಿಸು ಕೊಟ್ಟಿದ್ರೆ ನಮ್ಮ ಸರ್ಕಾರ ಇದ್ದಾಗ ರೈತರು ನಾವು ಯಾವ ನೋಟಿಸು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ. ರೈತರ ಜಮೀನು ಬಗ್ಗೆ ನಾನು ಮಾತಾಡಿಲ್ಲ. ಜಮೀನು ಹೇಳಕ್ಕೆ ಇಚ್ಛಪಡ್ತೀನಿ. ರೈತರ ಹೊಲಕ್ಕೆ ನೋಟಿಸ್ ಕೊಡೋ ಬದಲು ಪಾಣಿ ಕೊಡೋ ಬದಲು ಮೊದಲು ನಿಮ್ಮ ಕಾಂಗ್ರೆಸ್ ಲೀಡರ್ಸ್ ಏನೇನು ವಾಕ್ ಪ್ರಾಪರ್ಟಿಯನ್ನು ಅದು ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅದನ್ನು ಹಡಪ್ ಮಾಡಿದ್ದಾರೆ ಅದನ್ನು ರಿಕವರಿ ಮಾಡಲಿ. ಮೊದಲು ಕಾಂಗ್ರೆಸ್ಸೇ ಇವತ್ತು ಅಲ್ಪಸಂಖ್ಯಾತರ ಭೂಮಿಯನ್ನು ಹಡಪ್ ಮಾಡಿದೆ. ಇದರ ಜೊತೆಗೆ ಬಿಜೆಪಿ ಪ್ರಣಾಳಿಕೆಯಲ್ಲಿನ ಒಂದು ಅಂಶ ಕಾಂಗ್ರೆಸ್ನವ್ರ ಕೈಗೆ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು. ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು ವಕ್ಫ್ ಒತ್ತುವರಿಯನ್ನು ತೆರವು ಮಾಡ್ತೀವಿ ಅಂತ. ಧಾರ್ಮಿಕ ನಾಯಕರ ಜೊತೆ ಚರ್ಚಿಸಿ ವಕ್ಫ್ ಆಸ್ತಿ ಒತ್ತುವರಿ ತೆರವಿಗೆ ಕ್ರಮ ಅಂತ ಬಿಜೆಪಿ ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಕಾಂಗ್ರೆಸ್ನ ತಿರುಗೇಟು. ಅದರ ಪ್ರತಿಯನ್ನು ನೋಡ್ತಾ ಇದ್ದೀರಿ. ಎಂಪವರ್ ವಕ್ಫ್ ಬೋರ್ಡ್ಸ್ ಇನ್ ಕಾನ್ಸ್ಟಿಟ್ಯೂಷನ್ ವಿತ್ ರಿಲಿಜಿಯಸ್ ಲೀಡರ್ಸ್ ಟೇಕಿಂಗ್ ಸ್ಟೆಪ್ಸ್ ಟು ರಿಮೂವ್ ಎನ್ಕ್ರೋಚ್ಮೆಂಟ್ಸ್ ಫ್ರಾಮ್ ಅನ್ ಅನ್ಆಥರೈಸ್ಡ್ ಆಕ್ಯುಪೇಷನ್ ಆಫ್ ವಕ್ಫ್ ಪ್ರಾಪರ್ಟೀಸ್. ಇದು ಬಿಜೆಪಿಯ ಪ್ರಣಾಳಿಕೆಯಲ್ಲಿದ್ದ ಅಂಶ. ನಾವು ಮಾಡಕ್ಕೆ ಹೊರಟ್ರೆ ಹಿಂಗೆ ಯಾಕೆ ಮಾಡ್ತೀರಿ ಅಂತ. ಇದು ಇವತ್ತಿನ ಪ್ರತಿಭಟನೆ ಆರೋಪ ಪ್ರತ್ಯಾರೋಪಗಳಿಗೆ ಸಂಬಂಧಿಸಿದ ಸುದ್ದಿಯಾಗಿತ್ತು. ಪಾರ್ಟಿ ರೌಂಡ್ಸ್ನಲ್ಲಿ ಒಂದು ಸಣ್ಣ ಬ್ರೇಕ್. ಬ್ರೇಕ್ ಆದಮೇಲೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಏನೇನಾಗ್ತಾ ಇದೆ ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.